ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು April 10, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್ ಪೀಪಲ್ ಆರ್ ಫ್ರೀ ಟು ಚೂಸ್ ರಿಲಿಜನ್ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡುವಂಥ ವಿಷಯ ನಮಗೆ GS Paper 2 ಪಾಲಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿರುವಂಥದ್ದು. ಈ ಆರ್ಟಿಕಲಲ್ಲಿ ಒಟ್ಟಾರೆ ನಾವು ಆರ್ಟಿಕಲ್ 25 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 25 ಪ್ರಕಾರ ಯಾವುದಾದರೂ ವ್ಯಕ್ತಿ ಯಾವುದೇ ರಿಲಿಜನನ್ನು ಫ್ರೀ ಆಗಿ ಪ್ರೊಫೆಸ್ ಮಾಡಬಹುದು, ಪ್ರಾಕ್ಟೀಸ್ ಮಾಡಬಹುದು, ಪ್ರಾಪಗೇಟ್ ಮಾಡಬಹುದು. ಆದರೆ ಅದಕ್ಕೆ ಇರುವಂತಹ ನಿಬಂಧನೆಗಳು ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಮತ್ತು ಹೆಲ್ತಿಗೆ ಸಂಬಂಧಿಸಿದಂತೆ ಆ ಒಂದು ರೈಟ್ ಟು ಪ್ರಾಕ್ಟೀಸ್, ಪ್ರೊಫೆಸ್ ಆ್ಯಂಡ್ ಪ್ರಾಪಗೇಟ್ ರಿಲಿಜನ್ನ ಮೇಲೆ ರಿಸ್ಟ್ರಿಕ್ಷನ್ಸ್ಗಳನ್ನು ತರುವ ಪ್ರಾವಧಾನಗಳನ್ನು ಕೊಟ್ಟಿರುತ್ತಾರೆ. ಈ ಆರ್ಟಿಕಲ್ ನಾವಿವತ್ತು ಡಿಸ್ಕಸ್ ಮಾಡ್ತಾ ಇರುವಂತಹ ಮುಖ್ಯ ಕಾರಣ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಪೆಟಿಷನನ್ನು ಹಾಕಲಾಗಿತ್ತು ಕಿ ದೇಶದಲ್ಲಿ ಮಾಸ್ ರಿಲಿಜಿಯಸ್ ಕನ್ವರ್ಷನ್ಗಳು ನಡೀತಾ ಇದ್ದಾವೆ, ಇವುಗಳನ್ನು ತಡೆಹಿಡಿಯುವ ಅವಶ್ಯಕತೆ ಇದೆ ಅನ್ನುವಂತಹ ಪೆಟಿಷನನ್ನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಾಕಲಾಗಿತ್ತು. ಆವಾಗ ಅಲ್ಲಿನ ಜಡ್ಜ್ ಆದಂತಹ ಜಸ್ಟಿಸ್ ರೋಹಿಂಟನ್ ಎಫ್ ನರಿಮನ್ ಅವರು ಹೇಳ್ತಾ ಇರೋ ಹಾಗೆ, ಜನರಿಗೆ ಸಂವಿಧಾನದ ಅಡಿಯಲ್ಲಿ ಯಾವುದಾದರೂ ಧರ್ಮವನ್ನು ಪ್ರೊಫೆಸ್, ಪ್ರಾಕ್ಟೀಸ್ ಮತ್ತು ಪ್ರೊಪಗೇಟ್ ಮಾಡುವ ಪ್ರಾವಧಾನವನ್ನು ಮಾಡಿಕೊಡಲಾಗಿದೆ ಅನ್ನುವಂಥದ್ದನ್ನು ತಿಳಿಸಿಕೊಟ್ರು. ಹಾಗೆ ಆರ್ಟಿಕಲ್ 25 ಫಂಡಮೆಂಟಲ್ ರೈಟ್ಸ್ನ ಅಡಿಯಲ್ಲಿ ಈ ಒಂದು ಪ್ರಾವಧಾನವನ್ನು ಸಾಂವಿಧಾನಿಕ ಬ್ಯಾಕಿಂಗ್ ಇರೋದ್ರಿಂದ ಇದರ ಮೇಲೆ ಯಾರೂ ಸಹ ಕೈ ಹಾಕಲು ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಧರ್ಮವನ್ನು ಚೂಸ್ ಮಾಡುವ, ಜಡ್ಜ್ ಮಾಡುವ ಒಂದು ಹಕ್ಕಿದೆ. ಹಾಗೆ ಅದು ತನ್ನ ಲೈಫ್ ಪಾರ್ಟ್ನರಿಗೂ ಸಂಬಂಧಿಸಿದಂತೆ ಫ್ರೀಡಮನ್ನು ಕೊಡುತ್ತದೆ ಅನ್ನುವಂಥದ್ದನ್ನು ಈ ಆರ್ಟಿಕಲಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ರಿಲಿಜಿಯಸ್ ಫೇತ್ ಅನ್ನುವಂಥದ್ದು ಫಂಡಮೆಂಟಲ್ ರೈಟ್ ಟು ಪ್ರೈವಸಿಗೆ ಸೇರಿರುವಂತಹ ಒಂದು ಮುಖ್ಯವಾದ ವಿಷಯ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು. ಸೊ ರೈಟ್ ಟು ಪ್ರೈವಸಿ ಬಗ್ಗೆ ನಾವು ಅರ್ಥ ಮಾಡಿಕೊಂಡಿದ್ವಿ. ಈ ರೈಟ್ ಟು ಪ್ರೈವಸಿ ರೈಟ್ ಟು ಲೈಫ್, ಡಿಗ್ನಿಟಿ ಮತ್ತು ಲಿಬರ್ಟಿಗೆ ಸಂಬಂಧಿತವಾಗಿದೆ ಅನ್ನುವಂಥದ್ದನ್ನು ಸಹ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಯಾವ ವ್ಯಕ್ತಿಯೂ ಸಹ ತನ್ನದೇ ಆದ ಧರ್ಮವನ್ನು ಅಥವಾ ತನಗೆ ಇಷ್ಟವಾದ ಧರ್ಮವನ್ನು ಪಾಲಿಸಲು ಮತ್ತು ಅದನ್ನು ಪ್ರೊಫೆಸ್, ಪ್ರಾಕ್ಟೀಸ್ ಮತ್ತು ಪ್ರೊಪಗೇಟ್ ಮಾಡಲು ಯಾರೂ ಸಹ ತಡೆಯಲು ಸಾಧ್ಯವಿಲ್ಲ. ಆರ್ಟಿಕಲ್ 25 ಪ್ರಕಾರ ಇದು ಒಂದು ಮೂಲಭೂತ ಹಕ್ಕಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಇಂದಿನ ಮುಂದಿನ ಆರ್ಟಿಕಲ್ ನಾಡ್ ರಿಕ್ವೈರ್ಡ್ ಫಾರ್ ಎಕ್ಸಸೈಸಸ್ ಅಂತ ಹೇಳಿ ಭಾರತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್, ಹಾಗೂ ಇಂಡಿಯಾ ಪ್ರೊಟೆಸ್ಟ್ಸ್ ಅಗೇನ್ಸ್ಟ್ US ನೇವಲ್ ಎಕ್ಸಸೈಸ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ GS Paper 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಬಹುಮುಖ್ಯವಾಗಿರುವಂಥದ್ದು. ಭಾರತ ಮತ್ತು US ನಡುವಿನ ಸಂಬಂಧಗಳಲ್ಲಿ ಈ ಒಂದು ವಿಷಯವನ್ನು ಮುಖ್ಯವಾಗಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ವಿಷಯ, ಯಾಕೆ ಈ ಆರ್ಟಿಕಲನ್ನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದರೆ, US ಒಂದು ನೇವಿ ಫ್ಲೀಟ್ ಆದಂತಹ 7th Fleet ಒಂದು ಸ್ಟೇಟ್ಮೆಂಟನ್ನು ಜಾರಿ ಮಾಡುತ್ತದೆ. ಏನಪ್ಪ ಅಂತಂದರೆ, USS ಜಾನ್ ಪೌಲ್ ಜೋನ್ಸ್ ಅನ್ನುವಂತಹ ಒಂದು ಶಿಪ್, ಅದು ಫ್ರೀಡಮ್ ಆಫ್ ನ್ಯಾವಿಗೇಷನ್ ಆಪರೇಷನನ್ನು ಇಂಡಿಯಾದ ಎಕ್ಸ್ಕ್ಲೂಸಿವ್ ಎಕಾನಾಮಿಕ್ ಝೋನಲ್ಲಿ ಕೈಗೊಂಡಿದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿತ್ತು. ಆ ಸ್ಟೇಟ್ಮೆಂಟಿನ ವಿರುದ್ಧವಾಗಿ ಭಾರತ ಇದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲಾ ಆಫ್ ಸೀಸ್ ಏನಿದೆಯೋ, ಅಂದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ಸೀಸ್ 1982 ಪ್ರಕಾರ ಎಕ್ಸ್ಕ್ಲೂಸಿವ್ ಎಕಾನಾಮಿಕ್ ಝೋನಲ್ಲಿ ಏನಾದರೂ ರಾಷ್ಟ್ರಗಳು ಯಾವುದಾದರೂ ಕಾರ್ಯಾಚರಣೆ ನಡೆಸಿದ್ದಲ್ಲಿ ಆ ಒಂದು ದೇಶದ ಪರ್ಮಿಷನನ್ನು ಪಡಿಬೇಕಾಗಿರುತ್ತದೆ ಅನ್ನುವಂತಹ ಒಂದು ಪ್ರಾವಧಾನವನ್ನು ವಿರೋಧಿಸಿದೆ ಅಥವಾ ಅದನ್ನು ಬ್ರೇಕ್ ಮಾಡಿದೆ ಅನ್ನುವಂತಹದ್ದರ ಬಗ್ಗೆ ಭಾರತ ಈ ಸ್ಟೇಟ್ಮೆಂಟನ್ನು ಕೊಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನ ಇನ್ನೂ ಸಂಕ್ಷಿಪ್ತವಾಗಿ ನೋಡೋದಕ್ಕಿಂತ ಮುನ್ನ ಫಸ್ಟು ಎಕ್ಸ್ಕ್ಲೂಸಿವ್ ಎಕಾನಾಮಿಕ್ ಝೋನ್ ಅಂತಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಎಕ್ಸ್ಕ್ಲೂಸಿವ್ ಎಕಾನಾಮಿಕ್ ಝೋನ್ ಅನ್ನುವಂತಹ ಕಾನ್ಸೆಪ್ಟನ್ನು 1982 ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ UNCLOS ಯುನೈಟೆಡ್ ನೇಷನ್ ಕನ್ವೆನ್ಷನ್ ಲಾ ಆಫ್ ಸೀಸ್ ಹೇಳಿದ ಹಾಗೆ, ಯಾವ ರಾಷ್ಟ್ರಗಳ ಸುತ್ತ ಬೇಸ್ಲೈನಿಂದ 200 NM ವರೆಗೂ ಇರುವಂತಹ ಜಾಗವನ್ನು ಎಕ್ಸ್ಕ್ಲೂಸಿವ್ ಎಕಾನಾಮಿಕ್ ಝೋನ್ ಅಂತ ಕರಿತೀವಿ. ಈ ಎಕ್ಸ್ಕ್ಲೂಸಿವ್ ಎಕಾನಾಮಿಕ್ ಝೋನನ್ನು ಮ್ಯಾರಿಟೈಮ್ ಕಾಂಟಿನೆಂಟಲ್ ಮಾರ್ಜಿನ್ ಅಂತಲೂ ಕರಿತೀವಿ. ಸೊ ಈ ಮ್ಯಾರಿಟೈಮ್ ಕಾಂಟಿನೆಂಟಲ್ ಮಾರ್ಜಿನ್ ಅಥವಾ ಎಕ್ಸ್ಕ್ಲೂಸಿವ್ ಎಕಾನಾಮಿಕ್ ಝೋನ್ ಎರಡೂ ಒಂದೇ ಪದಗಳು ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಹಾಗೂ 200 NM, ಈಗ ಭಾರತ ದೇಶದ ಏನು ಕಾಂಟಿನೆಂಟಲ್ ಶೆಲ್ಫ್ ಇದೆಯೋ ಅದನ್ನು 200 NM ವರೆಗೂ ನಾವು ಎಕ್ಸ್ಕ್ಲೂಸಿವ್ ಎಕಾನಾಮಿಕ್ ಝೋನ್ ಅಂತ ಕರಿತೀವಿ. ಹಾಗೆ
ಈ ಸಂದರ್ಭದಲ್ಲಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕಾನ್ಸೆಪ್ಟ್ ಬಂದಿದ್ದಕ್ಕೆ ಟೆರಿಟೋರಿಯಲ್ ಸಿ ಅನ್ನುವಂತಹ ಕಾನ್ಸೆಪ್ಟ್ ಅನ್ನು ತಾವು ಅಲ್ಲಿ ಅರ್ಥ ಮಾಡಿಕೊಳ್ಳಿ. ಟೆರಿಟೋರಿಯಲ್ ಸಿ ಅಂತ ಏನಪ್ಪ ಅಂತಂದ್ರೆ ಬಿಯೋಂಡ್ 200 ನಾಟಿಕಲ್ ಮೈಲ್ಸ್ಕಿನ ಆ ಕಡೆ ಇರುವಂತಹ ಜಾಗವನ್ನು ನಾವು ಟೆರಿಟೋರಿಯಲ್ ಸಿ ಅಂತ ಕರಿತೀವಿ. ಹಾಗಾದರೆ ಟೆರಿಟೋರಿಯಲ್ ಸೀಗೂ ಈಗ ಭಾರತದ ಕೋಸ್ಟಲ್ ಏರಿಯಾದಿಂದ 200 ನಾಟಿಕಲ್ ಮೈಲ್ಸ್ವರೆಗೂ ನಾವು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಈ 200 ನಾಟಿಕಲ್ ಮೈಲ್ಸಿಂದ ಆಚೆ ಏನಿರುತ್ತದೆ ಅಲ್ಲ ಅದನ್ನು ನಾವು ಟೆರಿಟೋರಿಯಲ್ ಸಿ ಅಂತ ಕರಿತೀವಿ. ಸೊ ಟೆರಿಟೋರಿಯಲ್ ಸೀಗೂ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನಿಗೂ ಏನಪ್ಪ ವ್ಯತ್ಯಾಸ ಅಂತಂದರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆ ಭಾಗದಲ್ಲಿ ಆ ರಾಷ್ಟ್ರಕ್ಕೆ ಸಾವರ್ನಿಟಿಯನ್ನು ಕೊಡಲಾಗುತ್ತದೆ. ಆದರೆ ಟೆರಿಟೋರಿಯಲ್ ಸಿ ಅಂತ ಏನು ಕರಿತೀವೋ ಅಲ್ಲಿ ಯಾವುದೇ ಸಾವರ್ನ್ ರೈಟ್ಸ್ ಇರೋದಿಲ್ಲ ಅಂತ ಹೇಳಿ ಅರ್ಥ ಮಾಡಿಕೊಳ್ಳಬೇಕು. ಮುಖ್ಯವಾಗಿ ಈ ಆರ್ಟಿಕಲಲ್ಲಿ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ ಪ್ರಕಾರ ಅದು ಹೇಳ್ತಾ ಇರೋ ಹಾಗೆ ಯಾವುದಾದರೂ ರಾಷ್ಟ್ರ ಏನಾದರೂ ಎಕ್ಸ್ಕ್ಲೂಸಿವ್ ಎಕಾನಾಮಿಕ್ ಝೋನ್ ಅಂದರೆ ಕಾಂಟಿನೆಂಟಲ್ ಶೆಲ್ಫ್ ರೀಜನಲ್ಲಿ ಮಿಲಿಟರಿ ಎಕ್ಸಸೈಸಸ್ ಅಥವಾ ಮ್ಯಾನುವರ್ಸನ್ನು ಕೈಗೊಂಡಿದ್ದಲ್ಲಿ ಆ ಎಕ್ಸಸೈಸ್ನಲ್ಲಿ ಏನಾದರೂ ವೆಪನ್ಸ್ ಅಥವಾ ಎಕ್ಸ್ಪ್ಲೋಸಿವ್ಸ್ ಇನ್ವಾಲ್ವ್ ಆಗಿದ್ದರೆ ಆ ಒಂದು ಕೋಸ್ಟಲ್ ಸ್ಟೇಟ್ನ ಪರ್ಮಿಷನನ್ನು ಪಡಿಬೇಕಾಗಿರುತ್ತದೆ ಅನ್ನುವಂಥದ್ದನ್ನು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ನಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ. ಆದರೆ ಏಪ್ರಿಲ್ 7ರಂದು ಯುನೈಟೆಡ್ ಸ್ಟೇಟ್ಸ್ನ ನೇವಿ 7th ಫ್ಲೀಟ್ ಆದಂತಹದ್ದ ಒಂದು ಶಿಪ್ USS ಜಾನ್ ಪೌಲ್ ಜೋನ್ಸ್ ಫ್ರೀಡಮ್ ಆಫ್ ನ್ಯಾವಿಗೇಷನ್ ಅನ್ನುವಂತಹ ಒಂದು ಆಪರೇಷನನ್ನು ಇಂಡಿಯನ್ ಎಕನಾಮಿಕ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ನಲ್ಲಿ ಕೈಗೊಂಡಿದೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಹೊರಹಾಕಿತ್ತು. ಆ ಒಂದು ಸ್ಟೇಟ್ಮೆಂಟಿನ ವಿರುದ್ಧವಾಗಿ ಭಾರತ ಹೇಳ್ತಾ ಇರುವಂಥದ್ದು ಇದು ಅಂತಾರಾಷ್ಟ್ರೀಯ ಮಸೂದೆ ಏನು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ನ ವಿರುದ್ಧವಾಗಿದೆ, ಇದು ಸರಿ ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಇನ್ನೊಂದು ಫ್ಯಾಕ್ಟನ್ನು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಭಾರತ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆಫ್ ಲಾಸ್ ಆಫ್ ಸೀಸ್ ಏನಿದೆಯೋ ಅದನ್ನು ರ್ಯಾಟಿಫೈ ಮಾಡಿದೆ ಅಂದರೆ ಸೈನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದೆ 1995ರಲ್ಲಿ. ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ UNCLOS ಬಂದಿದ್ದು 1982ರಲ್ಲಿ, ಭಾರತ ರ್ಯಾಟಿಫೈ ಮಾಡಿದ್ದು 1995ರಲ್ಲಿ. ಯುನೈಟೆಡ್ ಸ್ಟೇಟ್ಸ್ ಇದುವರೆಗೂ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ಗೆ ರ್ಯಾಟಿಫೈ ಮಾಡಿಲ್ಲ ಅನ್ನುವಂತಹ ಫ್ಯಾಕ್ಟನ್ನು ನೀವಿಲ್ಲಿ ನೆನಪಿಟ್ಕೋಬೇಕಾಗಿರುತ್ತದೆ. ಸೊ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಯುನೈಟೆಡ್ ಸ್ಟೇಟ್ಸ್ ಇದಕ್ಕೆ ರೆಸ್ಪಾನ್ಸ್ ಕೊಡಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಮುಂದಿನ ಆರ್ಟಿಕಲ್ MS ಸ್ವಾಮಿನಾಥನ್ ಫೆಸಿಲಿಟೇಟೆಡ್ ಫಾರ್ ವರ್ಕ್ ಟುವರ್ಡ್ಸ್ TB ಎರಾಡಿಕೇಷನ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ GS ಪೇಪರ್ 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೂ ಸಂಬಂಧಿತವಾಗಿದೆ, ಹಾಗೆ GS ಪೇಪರ್ 2 ರೋಲ್ ಆಫ್ NGOsನಲ್ಲೂ ನಾವು ಇದನ್ನು ಮುಖ್ಯವಾಗಿ ಉಪಯೋಗಿಸ್ಕೋಬಹುದು. ಸೊ ರೋಲ್ ಆಫ್ NGOs ಇನ್ ಕಂಟ್ರೀಸ್ ಡೆವಲಪ್ಮೆಂಟ್ ಅನ್ನುವಂತಹ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ NGOಗಳು ಸಹ ಭಾರತದ ಬೆಳವಣಿಗೆ ಅಥವಾ ದೇಶದ ಬೆಳವಣಿಗೆಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗಲಿದೆ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಬಹುದು. ಹಾಗೆ ಈ ಒಂದು ಆರ್ಟಿಕಲ್ನ ಸಂಕ್ಷಿಪ್ತವಾಗಿ ನೋಡೋದಕ್ಕಿಂತ ಮುಂಚೆ ನಾವು ಟ್ಯೂಬರ್ಕ್ಯುಲಾಸಿಸನ್ನು ಅರ್ಥ ಮಾಡ್ಕೊಳ್ಳೋಣ. ಟ್ಯೂಬರ್ಕ್ಯುಲಾಸಿಸ್ ಈ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್, ಈ ಒಂದು ಪ್ರಶ್ನೆ ತುಂಬ ಮುಖ್ಯವಾಗಿ ಫ್ಯಾಕ್ಟನ್ನು ನೆನಪಿಟ್ಕೋಬೇಕು, ಇದೊಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಆಗಿರುತ್ತದೆ. ಇದು ಯೂಶಲಿ ಲಂಗ್ಸಿಗೆ ಇನ್ಫೆಕ್ಟ್ ಮಾಡುವಂಥದ್ದು. ಹಾಗಂತ ಹೇಳಿ ಬರೀ ಲಂಗ್ಸಿಗಷ್ಟೇ ಇನ್ಫೆಕ್ಟ್ ಮಾಡುತ್ತದೆ ಅನ್ನುವಂಥದ್ದನ್ನು ಕನ್ಸಾಲಿಡೇಟ್ ಅಥವಾ ಕನ್ಸ್ಟ್ರಕ್ಟ್ ಮಾಡ್ಕೋಬಾರ್ದು. ಟ್ಯೂಬರ್ಕ್ಯುಲಾಸಿಸ್ ಬ್ಯಾಕ್ಟೀರಿಯಾ ಕಿಡ್ನಿ ಸ್ಪೈನ್ ಮತ್ತು ಬ್ರೈನಿಗೂ ಸಹ ಇನ್ಫೆಕ್ಟ್ ಮಾಡುತ್ತದೆ ಏನಾದರೂ ಸರಿಯಾಗಿ ಟ್ರೀಟ್ ಮಾಡದೇ ಇದ್ದಿದ್ದಲ್ಲಿ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕು. ಸೊ ಈ ಆರ್ಟಿಕಲ್ನಲ್ಲಿ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರುವಂಥದ್ದು TB ಇರಾಡಿಕೇಷನ್ನಲ್ಲಿ MS ಸ್ವಾಮಿನಾಥನ್ ಅವರ ಕೊಡುಗೆ ಮತ್ತು ಅದಕ್ಕೆ ಇವತ್ತು ರೀಚ್ ಅನ್ನುವಂತಹ ಒಂದು ಚೆನ್ನೈ ಬೇಸ್ಡ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸಮ್ಮಾನಿಸಿದ್ದು ಈ ಆರ್ಟಿಕಲನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಆರ್ಟಿಕಲ್ನ ಸಮ್ಮಾನದ ಸಂದರ್ಭದಲ್ಲಿ MS ಸ್ವಾಮಿನಾಥನ್ ಅವರು ಹೇಳ್ತಾ ಇರೋ ಹಾಗೆ ಯಾವೆಲ್ಲ ವಿಷಯಗಳು ಯಾವುದೇ ಒಂದು ಇರಾಡಿಕೇಷನ್ ಟ್ಯೂಬರ್ಕ್ಯುಲಾಸಿಸ್ ಅಂತಹ ರೋಗಗಳು ಬಂದಾಗ ಮೂರು ಸ್ಟೆಪ್ ಸ್ಟ್ರಾಟಜಿಯನ್ನು ಅವರು ಇಲ್ಲಿ ಹೇಳಿದ್ದಾರೆ. ಇದು ಮುಖ್ಯವಾಗಿ ತಾವು ನೋಟ್ ಮಾಡ್ಕೋಬೇಕು. ಏನಪ್ಪ ಅದು ಮೂರು ಸ್ಟೆಪ್ ಸ್ಟ್ರಾಟಜಿ? ಮೊದಲನೇದು ಸಮಸ್ಯೆ ಏನು ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು, ಸಮಸ್ಯೆ ಐಡೆಂಟಿಫೈ ಮಾಡ್ಕೋಬೇಕು. ಸಮಸ್ಯೆ ಐಡೆಂಟಿಫೈ ಆದಮೇಲೆ ನೇಚರ್ ಆಫ್ ಸಮಸ್ಯೆ ಏನು ಅನ್ನುವಂಥದ್ದನ್ನು ಗುರುತಿಸ್ಕೋಬೇಕು. ತದನಂತರ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಆಗುವ ಅವಶ್ಯಕತೆ ಇದೆ, ಅದು ಏನಾದರೂ ಪೂರ್ಣವಾಗಿ ಹೊರತೆಗೆದು ಹಾಕಬೇಕು ಅಂತಂದರೆ. ಸೊ ಈ ಮೂರು ಸ್ಟ್ರಾಟಜಿಯನ್ನು ಫಾಲೋ ಮಾಡಿದ್ದಲ್ಲಿ TB ಅಂತಹ ಯಾವುದೇ ಸಮಸ್ಯೆಗಳು ಬಂದಿದ್ದಲ್ಲಿ ಯಾವ ರಾಷ್ಟ್ರಗಳು ಅದನ್ನು ವಿರುದ್ಧವಾಗಿ ಹೊಡೆದಾಡಲು ಸಕ್ಷಮರಾಗ್ತಾರೆ ಅನ್ನುವಂತಹ ಮಾತನ್ನು MS ಸ್ವಾಮಿನಾಥನ್ ಅವರು ಹೇಳಿರುವಂಥದ್ದು. ಸೊ ಮುಖ್ಯವಾಗಿ
ಈ ಮೂರು ಪಾಯಿಂಟ್ಸನ್ನು ತಾವು ನೆನ್ಪಿಟ್ಕೋಬೇಕು. ಸಮಸ್ಯೆ ಏನು ಅನ್ನುವಂಥದ್ದನ್ನು ಕಂಡು ಹಿಡಿದು ತದನಂತರ ಅದರ ನೇಚರ್ ಏನು ಅಂತ ತಿಳ್ಕೊಂಡು ಕಮ್ಯುನಿಟಿ ಡೆವಲಪ್ಮೆಂಟ್. ಸೊ ಈಗ ಟಿ ಬಿ ಇರಾಡಿಕೇಷನ್ನಲ್ಲಿ ಭಾರತ ಸಫಲ ಆಗಲು ಮುಂದಾಗಲು ಕಾರಣವಾದಂತಹದ್ದು ಟಿ ಬಿ ಇರಾಡಿಕೇಷನ್ ಕ್ಯಾಂಪೇನ್ನಲ್ಲಿ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಮತ್ತು ಪ್ರೈವೇಟ್ ಸೆಕ್ಟರನ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದು ತುಂಬ ಲಾಭದಾಯಕವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂತಹ ವಿಷಯ. ಮುಂದಿನ ಆರ್ಟಿಕಲ್, ಚೈನಾ ಪಾಕಿಸ್ತಾನ್ ಟು ಬ್ಯಾಕ್ ಈಚ್ ಅದರ್ಸ್ ಕೋರ್ ಇಂಟ್ರೆಸ್ಟ್ ಅಟ್ ಯುನೈಟೆಡ್ ನೇಷನ್ಸ್. ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ ನಮಗೆ ಜಿ ಎಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಬಹುಮುಖ್ಯವಾಗಿರುವಂಥದ್ದು. ಈ ಆರ್ಟಿಕಲಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಚೈನಾ ಮತ್ತು ಪಾಕಿಸ್ತಾನ್ ಎರಡೂ ರಾಷ್ಟ್ರಗಳು ತನ್ನ ಕೋರ್ ಮತ್ತು ಮೇಜರ್ ಇಂಟ್ರೆಸ್ಟಸ್ಗಳನ್ನು ಯುನೈಟೆಡ್ ನೇಷನ್ಸ್ನಲ್ಲಿ ಸಮ್ಮತಿಸಲಿದ್ದಾವೆ ಅಥವಾ ಸಪೋರ್ಟ್ ಮಾಡಲಿದ್ದಾವೆ ಅನ್ನುವಂತಹ ಮಾತನ್ನು ಬೈಲ್ಯಾಟ್ರಲ್ ಕನ್ಸಲ್ಟೇಷನ್ ಆನ್ ಯು ಎನ್ ಅಫೇರ್ಸ್ ನಡೆದಂತಹ ಮೀಟಿಂಗ್ ನಂತರ ಹೇಳಿರುವಂಥದ್ದು. ಈಗ ಚೈನಾ ಮತ್ತು ಪಾಕಿಸ್ತಾನ್ ಎರಡೂ ಆಲ್ ವೆದರ್ ಅಥವಾ ಐರನ್ ಬ್ರದರ್ಸ್ ಅಂತಲೇ ಕರ್ಕೋತಾ ಇದ್ದಾವೆ. ಅಂದರೆ ಎಲ್ಲ ಸನ್ನಿವೇಶಗಳಲ್ಲಿ ಎರಡೂ ರಾಷ್ಟ್ರಗಳು ಸಪೋರ್ಟ್ ತೋರಿಸಿಕೊಳ್ಳಲಿದ್ದಾವೆ ಅನ್ನುವಂಥದ್ದನ್ನು ಗಟ್ಟಿಯಾಗಿ ಹೇಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ಸ್ನಲ್ಲಿ ಬೀಜಿಂಗ್ ಕಾಶ್ಮೀರ್ ಇಶ್ಯೂವನ್ನು ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಎತ್ತಿ ಹಿಡಿದಿತ್ತು. ಹಾಗೆ ಇಸ್ಲಾಮಾಬಾದು ಸಹ ಚೈನಾವನ್ನು ಹಾಂಗ್ಕಾಂಗ್ ಮತ್ತು ಜಿಂಜಿಯಾಂಗ್ ಪ್ರಾವಿನ್ಸ್ನಲ್ಲಿ ನಡೀತಾ ಇರುವಂತಹ ಸನ್ನಿವೇಶಗಳಲ್ಲಿ ಸಪೋರ್ಟ್ ಮಾಡಿರುವಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಎರಡೂ ರಾಷ್ಟ್ರಗಳು ಸೇರಿ ಹೇಳ್ತಾ ಇರುವಂಥದ್ದು ಫರ್ಮ್ಲಿ ಮಲ್ಟಿಲ್ಯಾಟ್ರಲಿಸಮನ್ನು ಕಾಪಾಡುವಂಥದ್ದು ಮತ್ತು ಸಪೋರ್ಟ್ ಮಾಡುವಂಥದ್ದು ತನ್ನ ಸಮ್ಮತಿಯನ್ನು ತೋರಿಸಿರುವಂಥದ್ದು. ಇದೇ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ಸು ಇಂಟರ್ನ್ಯಾಷನಲ್ ಅಫೇರ್ಸ್ನಲ್ಲಿ ಏನು ಸೆಂಟ್ರಲ್ ರೋಲನ್ನು ಮುನ್ಸಾಗಿಸ್ತಾ ಇದೆಯೋ ಅದಕ್ಕೆ ಈ ಎರಡು ರಾಷ್ಟ್ರಗಳು ಗಟ್ಟಿಯಾಗಿ ನಿಲ್ಲಲಿದ್ದಾವೆ ಅನ್ನುವಂತಹದ್ದನ್ನು ಹೇಳಿರುವಂಥದ್ದು. ಹಾಗೆ ಇದೇ ಸಂದರ್ಭದಲ್ಲಿ ಚೈನಾ ಯುನೈಟೆಡ್ ಸ್ಟೇಟ್ಸ್ನ ಸೆಲೆಕ್ಟಿವ್ ಮಲ್ಟಿಲ್ಯಾಟ್ರಲಿಸಮ್ ಕಾನ್ಸೆಪ್ಟನ್ನು ವಿರೋಧಿಸಿದೆ. ಎಸ್ಪೆಷಲಿ ಭಾರತ, ಯು ಎಸ್, ಆಸ್ಟ್ರೇಲಿಯಾ ಮತ್ತು ಜಪಾನ್ ಸೇರಿಕೊಂಡು ಮಾಡಿದಂತಹ ಕ್ವಾಡ್ರಿಲ್ಯಾಟ್ರಲ್ ಫ್ರೇಮ್ವರ್ಕ್ನ ವಿರುದ್ಧವಾಗಿ. ಈಗ ಕ್ವಾಡ್ ಹೇಳಿರುವಂಥದ್ದು ರೂಲ್ ಬೇಸ್ಡ್ ಆರ್ಡರ್ ಮೇಲೆ ಮಾತಾಡುತ್ತದೆ. ಸೊ ಈ ರೂಲ್ ಬೇಸ್ಡ್ ಆರ್ಡರ್ ವಿರುದ್ಧವಾಗಿ ಚೈನಾ ತನ್ನ ಧ್ವನಿಯನ್ನು ಎತ್ತಿರುವಂಥದ್ದು. ಹಾಗೆ ಚೈನಾ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಸೇರಿಕೊಂಡು ಯುನೈಟೆಡ್ ನೇಷನ್ನ ಜೊತೆಯಲ್ಲಿ ಕೋಆಪರೇಷನ್ ಮಾಡಿಬಿಟ್ಟು ಮಲ್ಟಿಲ್ಯಾಟ್ರಲ್ ಪ್ಲಾಟ್ಫಾರ್ಮ್ಸ್ಗಳನ್ನು ಮುನ್ಸಾಗಿಸುವಂಥದ್ದು, ಹಾಗೆ ಪೀಸ್ಫುಲ್ ರೆಸೊಲ್ಯೂಷನ್, ರೀಜನಲ್ ಹಾಗೂ ಇಂಟರ್ನ್ಯಾಷನಲ್ ಹಾಟ್ಸ್ಪಾಟ್ ಇಶ್ಯೂಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ತನ್ನ ಸಹಕಾರವನ್ನು ಕೊಡಲಿದೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಇದೇ ಸಂದರ್ಭದಲ್ಲಿ ಶಾಂತಿ ಹಾಗೂ ಸ್ಟೆಬಿಲಿಟಿಯನ್ನು ಪ್ರಪಂಚ ಮಟ್ಟದಲ್ಲಿ ಹಾಗೂ ಏಷ್ಯಾ ರೀಜನ್ನಲ್ಲಿ ಮುನ್ಸಾಗಿಸಿಕೊಳ್ಳಲು ಅಥವಾ ಮುಂದೆ ತಗೊಂಡು ಹೋಗೋದಕ್ಕೋಸ್ಕರ ಈ ಎರಡು ರಾಷ್ಟ್ರಗಳು ತನ್ನ ಕೋಆಪರೇಷನನ್ನು ಯಾವಾಗಲೂ ಕೊಡಲಿದೆ ಅನ್ನುವಂಥದ್ದನ್ನು ಸಹ ಹೇಳಿದೆ. ಇದೇ ಸಂದರ್ಭದಲ್ಲಿ ಆ್ಯಂಟಿ ಟೆರರಿಸಂ ಮತ್ತು ಪೀಸ್ ಕೀಪಿಂಗ್ ಮಿಷನ್ಸನ್ನು ಯು ಎನ್ ಫ್ರೇಮ್ವರ್ಕ್ ಏನಿದೆಯೋ ಅದರಲ್ಲಿ ಈ ಎರಡು ರಾಷ್ಟ್ರಗಳು ಪಾಲ್ಗೊಳ್ಳಲಿದ್ದಾವೆ ಅನ್ನುವಂಥದ್ದರ ಜೊತೆಯಲ್ಲಿ ಇದೇ ಸಂದರ್ಭದಲ್ಲಿ ಚೈನಾ 2019 ಹಾಗೂ 2020 ಎರಡೂ ಸಂದರ್ಭಗಳಲ್ಲಿ ಇದುವರೆಗೂ ನೋಡಿದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಮೂರು ಬಾರಿ ಕಾಶ್ಮೀರ್ ಇಶ್ಯೂವನ್ನು ಎತ್ತಿರುವಂಥದ್ದು ನಾವು ನೋಡಿದ್ದೀವಿ. ಹೀಗೆ ಆರ್ಟಿಕಲ್ 370 ಯಾವಾಗ ಡೈಲ್ಯೂಟ್ ಆಗಲು ಮುಂದಾಗಿತ್ತು ಅಥವಾ ಅದರ ಡೈಲ್ಯೂಷನ್ ಕಡೆಗೆ ಭಾರತ ಸರ್ಕಾರ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಚೈನಾ ಗಟ್ಟಿಯಾಗಿ ಇದರ ಬಗ್ಗೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ತನ್ನ ಧ್ವನಿಯನ್ನು ಎತ್ತಿರುವಂತಹ ಸಂದರ್ಭಗಳನ್ನು ನೋಡಿದ್ವಿ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೈನಾ ಮತ್ತು ಪಾಕಿಸ್ತಾನ ಯಾವ ರೀತಿಯಾಗಿ ಭಾರತದ ವಿರುದ್ಧ ತನ್ನ ನಡೆಯನ್ನು ಮುನ್ಸಾಗಿಸ್ತಾ ಇದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಾಗೆ ಭಾರತ ಯಾವ ರೀತಿಯಲ್ಲಿ ಈ ರೀತಿಯಾಗಿ ಇದನ್ನು ಟ್ಯಾಕಲ್ ಮಾಡಲಿದೆ ಅನ್ನುವಂಥದ್ದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂತಹ ಒಂದು ವಿಷಯ. ಮುಂದಿನ ಆರ್ಟಿಕಲ್, ಭೂತಾನ್ ಚೈನಾ ಟು ಶೆಡ್ಯೂಲ್ ಬೌಂಡ್ರಿ ಡಿಸ್ಕಷನ್ ಶೂನ್. ಸೊ ಈ ಆರ್ಟಿಕಲ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ ಭೂತಾನ್ ಮತ್ತು ಚೈನಾದ ನಡುವೆ ನಡೀತಾ ಇರುವಂತಹ ಬೌಂಡ್ರಿ ಡಿಸ್ಕಷನ್ಸ್ಗಳು ಆದಷ್ಟು ಬೇಗ ಆಗಲಿದ್ದಾವೆ ಅನ್ನುವಂತಹ ಮಾತನ್ನು 10th ಎಕ್ಸ್ಪರ್ಟ್ ಗ್ರೂಪ್ ಮೀಟಿಂಗ್ನಲ್ಲಿ ಹೇಳಿದಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ ನಮಗೆ ಜಿ ಎಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಬಹುಮುಖ್ಯವಾಗಿರುವಂಥದ್ದು. ಸೊ ಮುಂಬರುವ 25th ಬೌಂಡ್ರಿ ಟಾಕ್ ಮೆಕ್ಯಾನಿಸಮನ್ನು ಆದಷ್ಟು ಬೇಗ ನಡೆಸಲಿದ್ದಾರೆ ಹಾಗೂ ಆ ಬೌಂಡ್ರಿ ಟಾಕ್ ಮೆಕ್ಯಾನಿಸಮ್ನಲ್ಲಿ ಡೋಕ್ಲಾಮ್ ಇಶ್ಯೂ ಮತ್ತು ಅರುಣಾಚಲ್ ಪ್ರದೇಶ್ ಬಾರ್ಡರ್ನಲ್ಲಿ ಇರುವಂತಹ ತನ್ನ ಚೈನಾದ ಕ್ಲೇಮ್ಸ್ನ ವಿರುದ್ಧವಾಗಿ ಡಿಸ್ಕಷನ್ಗಳು ನಡೆಯಲಿದ್ದಾವೆ ಅನ್ನುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ 2017 ಡೋಕ್ಲಾಮ್ ಇಶ್ಯೂ ನಡೀತು. ಸೊ ಆ ಡೋಕ್ಲಾಮ್ ಇಶ್ಯೂ ನಂತರ ಇದು ಮೊದಲನೇ 25th ರೌಂಡ್ ಬೌಂಡ್ರಿ ಡಿಸ್ಕಷನ್ ನಡೀತಾ ಇರುವಂಥದ್ದು. ಹಾಗೆ June 2020 ಸಹ ಭೂತಾನ್ನ ಈಸ್ಟರ್ನ್ ಬೌಂಡ್ರಿ ಅಂದರೆ ಅರುಣಾಚಲ್ ಪ್ರದೇಶಿಗೆ ಏನು ಅಟ್ಯಾಚ್ ಆಗಿದೆಯೋ ಅಲ್ಲೂ ಸಹ ಚೈನಾ ತನ್ನ ಕ್ಲೇಮನ್ನು ಮಾಡಿರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ
ಆ ಎರಡು ಬೌಂಡರಿ ಡಿಸ್ಕಷನ್ಸ್ಗಳ ಮೇಲೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮೀಟಿಂಗನ್ನು ಬೌಂಡರಿ ಟಾಕ್ಸನ್ನು ಮುನ್ಸಾಗಿಸಲಿದೆ ಅನ್ನುವಂಥದ್ದು ಟೆಂತ್ ಎಕ್ಸ್ಪರ್ಟ್ ಗ್ರೂಪ್ ಮೀಟಿಂಗ್ನಲ್ಲಿ ಹೇಳಿರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಎಕ್ಸ್ಪರ್ಟ್ ಗ್ರೂಪನ್ನು 1984 ಜಾರಿಗೆ ತರಲಾಗಿತ್ತು. ಅಂದರೆ ಪ್ರತಿ ವರ್ಷ ಈ ರೀತಿಯ ಒಂದು ಮೆಕ್ಯಾನಿಸಮನ್ನು ಟಾಕ್ ಮೆಕ್ಯಾನಿಸಮನ್ನು ಮುನ್ಸಾಗಿಸಿಕೊಂಡು ಹೋಗಲಾಗುತ್ತದೆ ಅಂಥೇಳಿ. ತದನಂತರ 1988 ಮತ್ತು 1998 ಒಂದಿಷ್ಟು ಎರಡು ಅಗ್ರಿಮೆಂಟ್ಸ್ಗಳನ್ನು ಮಾಡಲಾಗಿತ್ತು. ಕಿ ಶಾಂತಿ ಮತ್ತು ಟ್ರ್ಯಾಂಕ್ವಲಿಟಿಯನ್ನು ಬಾರ್ಡರ್ ಏರಿಯಾಸ್ಗಳಲ್ಲಿ ಕಾಪಾಡಿಕೊಳ್ಳಲಾಗುತ್ತದೆ ಅನ್ನುವಂಥದ್ದನ್ನು ಎರಡೂ ರಾಷ್ಟ್ರಗಳು ಒಪ್ಪಿಕೊಂಡಿದ್ದವು. ಆದರೆ ಅದರ ನಂತರ ಅಂದರೆ ಇವೆರಡೂ ಸನ್ನಿವೇಶಗಳು ಬಂದ ನಂತರ 24 ಟಾಕ್ಸ್ಗಳು ಆಗಿದ್ವು. ಆದರೆ 2016 ನಂತರ ಯಾವುದೇ ಬೌಂಡ್ರಿ ಟಾಕ್ಸ್ ನಡೆದಿರಲಿಲ್ಲ. ಯಾಕಂದರೆ 2017 ಡೋಕ್ಲಾಮ್ ಇಶ್ಯೂ ಆಗಿತ್ತು. ಸೊ ಆ ಡೋಕ್ಲಾಮ್ ಇಶ್ಯೂ ಆದ ನಂತರ ಇದೇ ಮೊದಲನೇ ಬಾರಿಗೆ 25ನೇ ಬೌಂಡ್ರಿ ಟಾಕ್ಸ್ಗಳು ನಡೆಯಲಿದ್ದಾವೆ ಅನ್ನುವಂಥದ್ದನ್ನು ಹೇಳಲಾಗಿತ್ತು. ಹಾಗೆ 9ನೇ ಎಕ್ಸ್ಪರ್ಟ್ ಗ್ರೂಪ್ ಮೀಟಿಂಗ್ ನಡೆದಿದ್ದು ಡೋಕ್ಲಾಮ್ಕಿನ ಮುಂಚೆನೆ ಏಪ್ರಿಲ್ 2017 ಬೀಜಿಂಗಲ್ಲಿ ನಡೆದಿತ್ತು. ತದನಂತರ ಇದು 10ನೇ ಎಕ್ಸ್ಪರ್ಟ್ ಗ್ರೂಪ್ ಮೀಟಿಂಗ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಬೌಂಡ್ರಿ ಟಾಕ್ಸ್ಗಳು ನಡೆಯಲಿದ್ದಾವೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಸೊ ಮುಖ್ಯವಾಗಿ ಏನು ಸ್ಟ್ಯಾಂಡ್ ಆಫ್ ಅಥವಾ ಡಿಸ್ಪ್ಯೂಟ್ ಇದೆ ಅಂತಂದರೆ ಎರಡು ಏರಿಯಾಗಳು. ಮೊದಲನೇದು ಪಸಂ ಲುಂಗ್ ಅನ್ನುವಂಥದ್ದು, ಪಸಂಗ್ ಲುಂಗ್ ಮತ್ತು ಜಾಕರ್ ಲುಂಗ್ ಅನ್ನುವಂತಹ ರೀಜನ್. ಇದು ನಾರ್ದರ್ನ್ ಭೂತಾನ್ ರೀಜನ್ನಲ್ಲಿ ಇರುವಂಥದ್ದು. ಹಾಗೆ ವೆಸ್ಟರ್ನ್ ಭೂತಾನ್ ರೀಜನ್ನಲ್ಲಿ ಇರುವಂಥದ್ದು ಧೋಕ್ಲಾಮ್ ಇಶ್ಯೂ. ಸೊ ಈ ಎರಡು, ಈ ಧೋಕ್ಲಾಮ್ ಇರುವಂಥದ್ದು ಭಾರತ, ಚೈನಾ ಮತ್ತು ಭೂತಾನ್ ಟ್ರೈಜಂಕ್ಷನ್ನಲ್ಲಿ ಇರುವಂತಹ ಒಂದು ರೀಜನ್. ಸೊ ಈ ಎರಡು ರೀಜನ್ಗಳ ಮೇಲೆ ಪಸಂಗ್ಲುಂಗ್, ಜಾಕಲುಂಗ್ ಮತ್ತು ಧೋಕ್ಲಾಮ್ ಈ ಎರಡು ಬೌಂಡ್ರಿ ಇಶ್ಯೂಸ್ಗಳ ಮೇಲೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಡಿಸ್ಕಷನ್ ನಡೆಯಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಯುನೈಟೆಡ್ ಎನ್ವೈರನ್ಮೆಂಟಲ್ ಮೀಟಿಂಗ್ ಜೂನ್ 2020 ಏನು ನಡೀತೋ ಆವಾಗ ಭೂತಾನ್ನ ಸಾಕ್ತೇಂಗ್ ಸ್ಯಾಂಕ್ಚುರಿ ಏನು ಈಸ್ಟರ್ ಫ್ರಂಟಿಯರ್, ಈಸ್ಟ್ ಫ್ರಂಟಿಯರಲ್ಲಿ ಇದೆಯೋ ಭೂತಾನ್ನಲ್ಲಿ, ಆ ಒಂದು ಸಾಕ್ತೇಂಗ್ ಸ್ಯಾಂಕ್ಚುರಿಗೆ ಯಾವುದಾದರೂ ಮನ್ನಣೆ ಸಿಗೋದಕ್ಕೆ ಭೂತಾನ್ ಚೈನಾವು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಯಾಕಂದರೆ ಆ ಒಂದು ಭಾಗವು ಚೈನಾಕ್ಕೆ ಸೇರಿದೆ ಅನ್ನುವಂತಹ ಮಾತನ್ನು ಅದು ಎತ್ತಿತ್ತು. ಸೊ ಈ ಎಲ್ಲ ಡಿಸ್ಪ್ಯೂಟ್ಸ್ಗಳನ್ನು ಮುಂದಿನ ಬೌಂಡರಿ ಡಿಸ್ಕಷನ್ಸ್ಗಳಲ್ಲಿ ಹೇಗೆ ಸಾಲ್ವ್ ಮಾಡಲಿದೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿರುವಂತಹ ಒಂದು ವಿಷಯ. ಮುಂದಿನ ಆರ್ಟಿಕಲ್, ಇಂಡಿಯಾ ಡಸ್ ಹ್ಯಾವ್ ಎ ರೆಫ್ಯೂಜಿ ಪ್ರಾಬ್ಲಮ್. ಭಾರತಕ್ಕೆ ರೆಫ್ಯೂಜಿ ಪ್ರಾಬ್ಲಮ್ ಏನಾದರೂ ಇದೆಯಾ ಅನ್ನುವಂತಹ ಪ್ರಶ್ನೆ ಈ ಆರ್ಟಿಕಲ್ನಲ್ಲಿ ನಾವು ಕಂಡುಹಿಡಿಯಲು ಸಾಧ್ಯವಾಗಿ ಪ್ರಯತ್ನಿಸ್ತಿರುವಂಥದ್ದು. ಮುಖ್ಯವಾಗಿ ರೆಫ್ಯೂಜಿ ಅನ್ನುವಂತಹ ಇಶ್ಯೂ ಬಂದಾಗ ನಾವು ಮ್ಯಾಕ್ಸಿಮಮ್ ನಾರ್ತ್ ಈಸ್ಟ್ ರೀಜನ್ನಲ್ಲಿ ನೋಡ್ತೀವಿ. ಈಗ ಸದ್ಯಕ್ಕೆ ನಮಗೆಲ್ಲ ಮಯನ್ಮಾರ್ನಲ್ಲಿ ನಡೀತಾ ಇರುವಂತಹ ಒಂದು ಸಮಸ್ಯೆ ಗೊತ್ತೇ ಇದೆ. ಮಯನ್ಮಾರ್ನಲ್ಲಿ ನಡೀತಾ ಇರುವಂತಹ ಸಮಸ್ಯೆಯಿಂದಾಗಿ ರೋಹಿಂಗ್ಯಾಗಳು ಭಾರತಕ್ಕೆ ಒಳಸೇರ್ತಾ ಇದ್ದಾರೆ ನಾರ್ತ್ ಈಸ್ಟ್ ರೀಜನಿಂದ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಈ ಒಂದು ಡಿಬೇಟ್ ರೆಫ್ಯೂಜಿ ಪ್ರೊಟೆಕ್ಷನ್ ಅಥವಾ ರೆಫ್ಯೂಜೀಸಿಗೆ ಸಂಬಂಧಿಸಿದಂತೆ ತುಂಬ ಜಾಸ್ತಿ ನಡೀತಾನೆ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಸಹ ರೆಫ್ಯೂಜಿಗಳು ಏನಾದರೂ ಭಾರತದಲ್ಲಿ ಬರಬೇಕು ಅಥವಾ ಭಾರತದ ಒಳಗೆ ಬಂದು ಅಸೈಲಮನ್ನು ಪಡಿಬೇಕು ಅಂತಂದರೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗಿದ್ದಾವೆ ಹೊರತು ಕಡಿಮೆ ಆಗಿಲ್ಲ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಈಗ ನಡೀತಾ ಇರುವಂತಹ ಜಿಯೋ ಪೊಲಿಟಿಕಲ್, ಎಕನಾಮಿಕ್, ಎಥನಿಕ್ ಮತ್ತು ರಿಲಿಜಿಯಸ್ ಪರ್ಸಿಕ್ಯೂಷನ್ಸ್ ಏನು ನಡೀತಾ ಇದ್ದಾವೋ ಅವುಗಳನ್ನು ನೋಡಿದಾಗ ರೆಫ್ಯೂಜಿ ಸಮಸ್ಯೆಯನ್ನು ಅರ್ಥೈಸ್ಕೊಳ್ಳುವಂಥದ್ದು ತುಂಬ ಮುಖ್ಯವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೋಬೇಕಾಗಿರುವಂತಹ ವಿಷಯ. ಇಲ್ಲಿ ಮೊದಲನೇದಾಗಿ ರೆಫ್ಯೂಜಿ ಮತ್ತು ಇಮಿಗ್ರೆಂಟ್ಸ್ಗಳ ನಡುವಿನ ವ್ಯತ್ಯಾಸವನ್ನು ಅರ್ಥೈಸ್ಕೊಳ್ಳಬೇಕು. ರೆಫ್ಯೂಜಿಗೂ ಇಮಿಗ್ರೆಂಟ್ಗೂ, ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತ ಕರಿತೀವಿ, ರೆಫ್ಯೂಜೀಸಿಗೂ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗೂ ಇರುವಂತಹ ವ್ಯತ್ಯಾಸವನ್ನು ಅರ್ಥೈಸ್ಕೊಳ್ಳಬೇಕು. ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳು ಸೋಷಿಯೋ ಪೊಲಿಟಿಕಲ್ ಫ್ಯಾಬ್ರಿಕನ್ನು ಎಫೆಕ್ಟ್ ಮಾಡ್ತವೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆಯೋ, ಹಾಗೆ ಪೊಟೆನ್ಷಿಯಲ್ ಸೆಕ್ಯೂರಿಟಿ ಇಂಪ್ಲಿಕೇಶನ್ಸು ಆ ರಾಷ್ಟ್ರದ ಮೇಲೆ ಇರ್ತವೆ. ಆದರೆ ಆ ರಾಷ್ಟ್ರ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಮತ್ತು ರೆಫ್ಯೂಜೀಸ್ಗಳ ನಡುವಿನ ಅಂತರವನ್ನು ಮೊದಲು ಅರ್ಥೈಸ್ಕೊಂಡು ಅದಕ್ಕೆ ಬೇಕಾದಂತಹ ಸರಿಯಾದ ಪಾಲಿಸೀಸ್ ಮತ್ತು ರೆಮಿಡೀಸನ್ನು ತಂದಿದ್ದಲ್ಲಿ ಈ ಒಂದು ಸಮಸ್ಯೆನ ತಡೆಹಿಡಿಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಈಗ ಫಾರಿನರ್ಸ್ ಆ್ಯಕ್ಟ್ 1946 ಪ್ರಕಾರ ಭಾರತದಲ್ಲಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಹಾಗೂ ರೆಫ್ಯೂಜೀಸ್ ಇಬ್ಬರಿಗೂ ಒಂದೇ ಡೆಫಿನೇಷನನ್ನು ಕೊಟ್ಟುಬಿಟ್ಟಿದ್ದೀವಿ. ಫಾರಿನರ್ಸ್ ಅಂತಂದರೆ ಏನು, ಯಾವ ರಾಷ್ಟ್ರ ಅಥವಾ ಯಾವೊಬ್ಬ ವ್ಯಕ್ತಿ ಭಾರತದ ಪ್ರಜೆ ಆಗಿರೋದಲ್ವೋ ಅವರಿಗೆ ಫಾರಿನರ್ ಅಂತ ಕರೆದು ಬಿಟ್ಟಿದ್ದೀವಿ. ಆದರೆ ಒಬ್ಬ ಇಲ್ಲಿಗಲ್ ಇಮಿಗ್ರೆಂಟಿಗೂ ರೆಫ್ಯೂಜಿಗೂ ಇರುವಂತಹ ವ್ಯತ್ಯಾಸವನ್ನು ನಮ್ಮ ಭಾರತದ
ಫಾರಿನರ್ಸ್ ಆಕ್ಟ್ 1946ರಲ್ಲಿ ಡೆಫಿನೇಷನ್ ಕೊಡದೇ ಇರೋದ್ರಿಂದ ಅಥವಾ ಕ್ಲಾರಿಟಿ ಇಲ್ಲದೇ ಇರೋದ್ರಿಂದ ಅಥವಾ ಲೀಗಲ್ ಪ್ರಾವಿಷನ್ಸ್ ಮಾಡದೇ ಇರೋದ್ರಿಂದ ಇವತ್ತು ಭಾರತದಲ್ಲಿ ಈ ಒಂದು ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನೊಂದು ಮುಖ್ಯವಾದ ಪಾಯಿಂಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಯಾವುದೇ ರೆಫ್ಯೂಜಿ ಆಗಿರಲಿ 1951 ರೆಫ್ಯೂಜಿ ಕನ್ವೆನ್ಷನ್ನ ಅಡಿಯಲ್ಲಿ ಅವರಿಗೆ ಪ್ರೊಟೆಕ್ಷನನ್ನು ಕೊಡಲಾಗುತ್ತದೆ. ಈ ರೆಫ್ಯೂಜಿ ಕನ್ವೆನ್ಷನ್ನಿಗೆ ಭಾರತ ಸಿಗ್ನಿಟರಿ ಆಗಿದೆಯಾ ಇಲ್ಲ? ಮೊದಲನೇ ಪ್ರಶ್ನೆ. ಪ್ರಿಲಿಮ್ಸಲ್ಲಿ ಬಹುಮುಖ್ಯವಾಗಿ ಸ್ಟೇಟ್ಮೆಂಟ್ ಬರಬಹುದು, ಇಂಡಿಯಾ ಈಸ್ ಅ ಸಿಗ್ನಿಟರಿ ಟು 1951 ರೆಫ್ಯೂಜಿ ಕನ್ವೆನ್ಷನ್. ಇಲ್ಲ, ಇಂಡಿಯಾ ಈಸ್ ನಾಟ್ ಅ ಪಾರ್ಟಿ ಟು 1951 ರೆಫ್ಯೂಜಿ ಕನ್ವೆನ್ಷನ್. ಹಾಗೆ ಈ 1951 ರೆಫ್ಯೂಜಿ ಕನ್ವೆನ್ಷನ್ನ ಒಳಗಡೆ 1967ರ ಪ್ರೋಟೋಕಾಲ್ಸನ್ನು ಡಿಫೈನ್ ಮಾಡಲಾಗಿದೆ ರೆಫ್ಯೂಜಿ ಪ್ರೊಟೆಕ್ಷನಿಗೆ ಸಂಬಂಧಿಸಿದಂತೆ. ಸೊ ಇದಕ್ಕೆ ನಾವು ರ್ಯಾಟಿಫೈ ಮಾಡಿಲ್ಲ ಅಂದರೆ ಈ ಪ್ರೋಟೋಕಾಲು ನಮಗೆ ಅನ್ವಯ ಆಗೋದಿಲ್ಲ. ಸೊ ಈ ಎರಡೂ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಂಡು ಮುಂದಿನ ಡಿಬೇಟನ್ನು ಅರ್ಥೈಸ್ಕೊಳ್ಳೋಣ. ಇಲ್ಲಿವರೆಗೆ ಕ್ಲಿಯರ್ ಅಲ್ಲ? ಸೊ ಮುಂದಿನ ಅರ್ಥ ಮಾಡ್ಕೊಳ್ಳೋಣ. ಸೊ ಭಾರತದಲ್ಲಿ ಈಗ ರೆಫ್ಯೂಜಿ ಅಥವಾ ಇಲ್ಲಿಗಲ್ ಮೈಗ್ರೆಂಟ್ಸಿಗೆ ಸಂಬಂಧಿಸಿದಂತೆ ಯಾವುದೇ ಲೀಗಲ್ ಫ್ರೇಮ್ವರ್ಕ್ಗಳು ಕ್ಲಿಯರ್ ಆಗಿ ಇಲ್ಲದೇ ಇರೋದ್ರಿಂದ ಪೊಲಿಟಿಸೈಸೇಷನ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ರೆಫ್ಯೂಜಿ ಪ್ರೊಟೆಕ್ಷನ್ ಆಗಿರಬಹುದು ಅಥವಾ ಜಿಯೋಪೊಲಿಟಿಕಲ್ ಎಕಾನಮಿಕ್ ಎಥನಿಕ್ ಸಿನಾರಿಯೋಸ್ಗಳು ಯಾವ ರೀತಿ ಬದಲಾಗ್ತಿದ್ದಾವೋ ಅದಕ್ಕೆ ಅನುಗುಣವಾಗಿ ರಾಜಕೀಯ ಬದಲಾವಣೆಗಳು ಆಗ್ತಾ ಹೋಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಈಗ ಉದಾಹರಣೆಗೆ ಮಯನ್ಮಾರ್ನಲ್ಲಿ ರೆಫ್ಯೂಜಿಗಳು ಏನು ಭಾರತಕ್ಕೆ ಬರ್ತಾ ಇದ್ದಾರೋ, ನ್ಯೂ ಡೆಲ್ಲಿ ಏನಾದರೂ ಈ ರೆಫ್ಯೂಜಿಗಳಿಗೆ ಆಸರೆ ಕೊಟ್ಟರೆ ಮಯನ್ಮಾರ್ನ ಜನರಲ್ಲೂ ಆದಂತಹ ಏನು ನೈಪೀತಾ ಅಲ್ಲಿ ಇದ್ದಾರೋ ಅವರು ಚೈನಾ ಜೊತೆ ಹತ್ತಿರ ಆಗ್ತಾರೆ ಅನ್ನುವಂತಹ ಭಯಕ್ಕೆ ರೆಫ್ಯೂಜಿಗಳನ್ನು ಒಳಬಿಡ್ತಾ ಇಲ್ಲ. ಅದೇನಾದರೂ ಒಳಬಿಟ್ರೆ ಅವರು ಚೈನಾ ಜೊತೆ ಮುಂದಾಗ್ತಾರೆ. ಸೊ ಸಿನಾರಿಯೋ ಮತ್ತು ಸಮಯಕ್ಕೆ ಅನುಸಾರವಾಗಿ ಈ ರೆಫ್ಯೂಜಿ ಡೆಫಿನೇಷನನ್ನು ಹೇಗೆ ಅದ್ಲಿ ಬದಲಿ ಮಾಡಲಾಗ್ತಿದೆಯೋ ಅದು ಸರಿ ಅಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು. ಸೊ ಮುಖ್ಯವಾಗಿ ಭಾರತ ಅಥವಾ ನ್ಯೂ ಡೆಲ್ಲಿ ಪ್ರಪಂಚದಲ್ಲೇ ಅತಿ ಹೆಚ್ಚು ರೆಫ್ಯೂಜೀಸ್ಗಳನ್ನು ಒಳಮಾಡಿಕೊಂಡಂತಹ ಒಂದು ದೇಶ. 1951 ರೆಫ್ಯೂಜಿ ಕನ್ವೆನ್ಷನ್ ಮತ್ತು 1967 ಪ್ರೋಟೋಕಾಲ್ ಸಿಗ್ನೇಟರಿ ಅಲ್ಲದೇ ಇದ್ದರೂ ಭಾರತ ಅತಿ ಹೆಚ್ಚು ರೆಫ್ಯೂಜೀಸನ್ನು ಒಳಮಾಡಿಕೊಂಡಂತಹ ರಾಷ್ಟ್ರ. ಸೊ ನಾವು ಈ ಒಂದು ರೆಫ್ಯೂಜಿ ಕನ್ವೆನ್ಷನಿಗೆ ಸೈನ್ ಮಾಡಿದರೆ ಅಷ್ಟೇ ನಾವು ರೆಫ್ಯೂಜೀಸ್ಗಳನ್ನು ಪ್ರೊಟೆಕ್ಟ್ ಮಾಡ್ತೀವಿ ಅನ್ನುವಂತಹ ವಿಷಯ ಅಥವಾ ಸನ್ನಿವೇಶ ಏನಿಲ್ಲ. ಈ ಒಂದು ಕನ್ವೆನ್ಷನ್ ಇಲ್ಲದೇ ಇದ್ದಾಗಲೂ ಸಹ ಭಾರತ ತನ್ನ ಕಡೆಯಿಂದ ಮಾರಲಿ ರೆಫ್ಯೂಜೀಸ್ಗಳಿಗೆ ಯಾವಾಗಲೂ ಆಸರೆ ಕೊಟ್ಟು ಅವರ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ಸಮಾಧಾನ ಅಥವಾ ಎಲ್ಲ ಸಕ್ರಮ ಕ್ರಿಯೆಗಳನ್ನು ಮುನ್ಸಾಗಿಸಿವೆ. ಸೌತ್ ಏಷ್ಯಾದಲ್ಲೇ ನೋಡಿದಾಗ ಭಾರತ ಈ ಒಂದು ಕನ್ವೆನ್ಷನ್ನಿಗೆ ಸೈನ್ ಮಾಡುವ ಅವಶ್ಯಕತೆ ಏನೂ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಸ್ಕಾಲರ್ ಬಿ ಎಸ್ ಚಿಮ್ನಿ ಅವರು ಹೇಳ್ತಾ ಇರುವಂಥದ್ದು, ಭಾರತ 1951 ಕನ್ವೆನ್ಷನಿಗೆ ಸೈನ್ ಮಾಡುವ ಅವಶ್ಯಕತೆ ಇಲ್ಲ, ಯಾಕಂದರೆ ನಾರ್ತಲ್ಲಿ ನಡೀತಾ ಇರುವಂತಹ ವೈಲೇಷನ್ಸ್ಗಳು ಇದಕ್ಕೆ ಸಂಬಂಧಿಸಿದಂತೆ. ಹಾಗೆ ಇದೇ ಸಂದರ್ಭದಲ್ಲಿ ಡೆವಲಪ್ಡ್ ರಾಷ್ಟ್ರಗಳು ಯಾಕೆ ರೆಫ್ಯೂಜೀಸ್ಗಳನ್ನು ಒಳಬಿಟ್ಕೋತಾ ಇಲ್ಲ, ಯಾಕಂದರೆ ಅದು ಅವರಿಗೆ ಬರ್ಡನ್ ಆಗುತ್ತದೆ ಅಂತ ಹೇಳಿ. ಆದರೆ ಭಾರತ ಹಾಗೂ ಡೆವಲಪಿಂಗ್ ರಾಷ್ಟ್ರಗಳು ಈ ಒಂದು ವಿಷಯವನ್ನು ಅರ್ಥೈಸ್ಕೊಳ್ಳಬೇಕು. ಏನಪ್ಪ ಅಂತಂದರೆ 1951 ರೆಫ್ಯೂಜಿ ಕನ್ವೆನ್ಷನ್ನ ಅಡಿಯಲ್ಲಿ ಪೊಲಿಟಿಕಲ್ ರೈಟ್ಸ್ ಮತ್ತು ಸಿವಿಲ್ ರೈಟ್ಸ್ಗೆ ಸಂಬಂಧಿಸಿದಂತೆ ಯಾವುದೇ ದಬ್ಬಾಳಿಕೆಗಳಿಂದ ಒಳಗಾದಂಥವರಿಗೆ ರೆಫ್ಯೂಜೀಸ್ ಅಂತ ಕನ್ಸಿಡರ್ ಮಾಡಲಾಗುತ್ತದೆ. ಆದರೆ ಆರ್ಥಿಕ ರೈಟ್ಸ್ಗಳ ಬಗ್ಗೆ ಇದರ ಒಳಗಡೆ ಯಾವುದೇ ಡೆಫಿನೇಷನ್ ಕೊಟ್ಟಿಲ್ಲ. ಸೊ ಪೊಲಿಟಿಕಲ್ ಮತ್ತು ಸಿವಿಲ್ ರೈಟ್ಸ್ಗಳನ್ನು ಕಾಪಾಡೋದಕ್ಕೆ ಅಥವಾ ಅದರ ದಬ್ಬಾಳಿಕೆಗೆ ಒಳಗಾದಂಥವರಿಗೆ ನೀವು ರೆಫ್ಯೂಜಿ ಅಂತ ಕರಿತೀರಾ, ಆದರೆ ಎಕಾನಾಮಿಕ್ ರೈಟ್ಸ್ಗಳ ವಿರುದ್ಧವಾಗಿ ಆದಂಥವರಿಗೆ ಇನ್ವಾಲ್ವ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಎಕಾನಾಮಿಕಲಿ ವೀಕ್ ಇರೋಂಥವರು ಏನಾದರೂ ಡೆವಲಪ್ಡ್ ರಾಷ್ಟ್ರಗಳಿಗೆ ಹೋಗಿ ರೆಫ್ಯೂಜಿಯನ್ನು ಪಡೆಯಲು ಮುಂದಾದಾಗ ಡೆವಲಪ್ಡ್ ರಾಷ್ಟ್ರಗಳಿಗೆ ಅದು ಕಷ್ಟ ಆಗುತ್ತದೆ ಅಂತ ಹೇಳಿ. ಸೊ ಡೆವಲಪ್ಡ್ ರಾಷ್ಟ್ರಗಳು ಅವರಿಗೆ ಅನುಕೂಲವಾಗುವಂತೆ ರೆಫ್ಯೂಜಿ ಕನ್ವೆನ್ಷನನ್ನು ಬರೀ ಪೊಲಿಟಿಕಲ್ ಮತ್ತು ಸಿವಿಲ್ ರೈಟ್ಸ್ಗೆ ಸೀಮಿತಪಡಿಸ್ಬಿಟ್ಟಿದ್ದಾರೆ. ಯಾವಾಗ ಅವರು ತಮ್ಮ ಅನುಕೂಲಕ್ಕೆ ಮಾಡ್ಕೋತಾರೋ ಹಾಗಾದರೆ ನ್ಯೂ ಡೆಲ್ಲಿ ಯಾಕೆ ಅದಕ್ಕೆ ರೆಫ್ಯೂಜಿ ಕನ್ವೆನ್ಷನ್ಗೆ ಸೈನ್ ಮಾಡುವ ಅವಶ್ಯಕತೆ ಇದೆ? ಟ್ರೆಡಿಷ್ನಲಿ ನಾವು ಮುಂಚೆಯಿಂದನೂ ಈ ಒಂದು ಕನ್ವೆನ್ಷನ್ ಸೈನ್ ಮಾಡದೇ ಇದ್ದರೂ ಸಹ ಇದಕ್ಕೆ ನಾವು ಸಮ್ಮತಿಯನ್ನು ತೋರಿಸ್ತಾನೇ ಇದ್ದೀವಿ. ಅದೇ ರೀತಿಯಲ್ಲಿ ವೈಲೇಷನ್ಸ್ಗಳು ನಡೀತಾ ಇದ್ದಾವೆ. ಹಾಗೆ ಈ ಒಂದು ವಿಷಯದಲ್ಲಿ ಭಾರತ ರೆಫ್ಯೂಜಿ ಕನ್ವೆನ್ಷನಿಗೆ ಸೈನ್ ಮಾಡುವ ಅವಶ್ಯಕತೆ ಏನೂ ಇಲ್ಲ. ಆದರೆ ತನ್ನ ಪಾಯಿಂಟ್ಸ್ಗಳನ್ನು ಮುಂದಿಕ್ಕಿ
ಆ ಒಂದು ಕನ್ವೆನ್ಷನ್ನಲ್ಲಿ ಬದಲಾವಣೆಗಳನ್ನು ತಂದು ಭಾರತ ಅದಕ್ಕೆ ಸೈನ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕು. ಹಾಗೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 2019 ಬಂದ ನಂತರವೂ ಈ ಒಂದು ರೆಫ್ಯೂಜಿ ಹಾಗೂ ರೆಫ್ಯೂಜಿ ಪ್ರೊಟೆಕ್ಷನ್ಗೆ ಬೇಕಾದಂತಹ ಬೆಳವಣಿಗೆಗಳಿಗೆ ವಿರುದ್ಧವಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಸೊ ಈ ಒಂದು ಕನ್ವೆನ್ಷನ್ ಅಥವಾ ಅಮೆಂಡ್ಮೆಂಟ್ ಆ್ಯಕ್ಟಿಂದಾಗಿ ರೆಫ್ಯೂಜಿಗಳ ಪ್ರೊಟೆಕ್ಷನ್ ಆಗದೇ ಇರೋ ಕಾರಣಕ್ಕೆ ಒಂದು ಡೊಮೆಸ್ಟಿಕ್ ರೆಫ್ಯೂಜಿ ಲಾ ತರುವ ಅವಶ್ಯಕತೆ ಇದೆ, ಅವರಿಗೆ ವಸತಿ ಮತ್ತು ವರ್ಕ್ ಪರ್ಮಿಟನ್ನು ಕೆಲವೊಂದು ದಿನಗಳಿಗೆ ಕೊಡೋದಕ್ಕೋಸ್ಕರ. ಈ ಒಂದು ಲೀಗಲ್ ಮೆಷರ್ಸ್ ಅಥವಾ ರೆಫ್ಯೂಜಿ ಡಾಕ್ಯುಮೆಂಟೇಷನ್ ವರ್ಕ್ ಪರ್ಮಿಟನ್ನು ಕೊಡದೇ ಇದ್ದಿದ್ದಲ್ಲಿ ಈ ರೆಫ್ಯೂಜಿಗಳು ಇಲ್ಲೀಗಲ್ ಮೈಗ್ರೆಂಟ್ಸ್ ಇಮಿಗ್ರೆಂಟ್ಸ್ ಆಗಿ ಬಂದುಬಿಡ್ತಾರೆ. ಸೊ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಆದಾಗ ಅವರಿಗೆ ಮನೆ ಅಥವಾ ಕೆಲಸ ವಸತಿ ಇಲ್ಲದೇ ಇದ್ದಾಗ ಅವರು ಇಲ್ಲೀಗಲ್ ಆ್ಯಕ್ಟಿವಿಟೀಸಿಗೆ ಒಳಗಾಗ್ತಾರೆ. ಸೊ ಅದನ್ನು ತಡೆ ಹಿಡಿಯೋದಕ್ಕೋಸ್ಕರ ಭಾರತ ಒಂದು ಡೊಮೆಸ್ಟಿಕ್ ಲಾವನ್ನು ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಮುಖ್ಯವಾಗಿ ಭಾರತ ಸಿಗ್ನಿಟರಿ ಆಗುವ ಅವಶ್ಯಕತೆ ಇದೆಯಾ ಇಲ್ಲ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಹಾಗೆ ಇದಕ್ಕೆ ರೆಫ್ಯೂಜಿ ಸಮಸ್ಯೆಗೆ ಭಾರತದಲ್ಲಿ ಕೈಗೊಳ್ಳುವ ಅಥವಾ ಕೈಗೆತ್ತುಕೊಳ್ಳುವ ಪ್ರಾವಧಾನ ಏನಿದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಟೈಮ್ ಟೆಸ್ಟ್ ಟೈಸ್. ಈ ಆರ್ಟಿಕಲ್ನ ರಷ್ಯನ್ ಫಾರಿನ್ ಮಿನಿಸ್ಟರ್ ಸರ್ಗಿ ಲವ್ರೋವ್ ಅವರು ಡೆಲ್ಲಿಗೆ ವಿಸಿಟ್ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ವಿಷಯವನ್ನು ನಾವು ಮಾತಾಡ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡುವಂತಹ ವಿಷಯ GS Paper 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿದೆ. ಸರ್ಗಿ ಲವ್ರೋವ್ ಅವರು ಭಾರತಕ್ಕೆ ಬರ್ತಾ ಇರುವಂಥದ್ದು ಮುಂಬರುವ ದಿನಗಳಲ್ಲಿ ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅವರು ಆ್ಯನುವಲ್ ಸಮ್ಮಿಟನ್ನು ಅಟೆಂಡ್ ಮಾಡಲು ಬರ್ತಾ ಇರುವಂತಹ ಸಂದರ್ಭದಲ್ಲಿ. ಹಿಂದಿನ ವರ್ಷದಲ್ಲೇ ನಡೆಯಬೇಕಾದಂತಹ ಈ ಒಂದು ಸಮ್ಮಿಟ್ ಕೊರೋನಾ ವೈರಸ್ಸಿಂದಾಗಿ ಮುಂದೂಡಲಾಗಿತ್ತು. ಸೊ ಈ ಸಂದರ್ಭದಲ್ಲಿ ಭಾರತ ಮತ್ತು ರಷ್ಯಾ ನಡುವಿನ ಬೈಲ್ಯಾಟ್ರಲ್ ಟ್ರೈಸ್ಗಳನ್ನು ಯಾವ ರೀತಿಯಾಗಿ ಪರವಾಗಿ ಹಾಗೂ ಅಗೇನ್ಸ್ಟ್ ಆಗಿ ಅಥವಾ ಡಿಫ್ರೆನ್ಸಸ್ ಇರುವಂತಹ ಸಂದರ್ಭಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡಲಿದ್ದೇವೆ. ಸೊ ಮೊದಲನೇದಾಗಿ ಸ್ಟ್ರಾಟಜಿಕ್ ಕೋಆಪರೇಷನ್ ಸಂದರ್ಭದಲ್ಲಿ ಅಥವಾ ಕ್ಷೇತ್ರದಲ್ಲಿ ಎರಡೂ ರಾಷ್ಟ್ರಗಳು ಮುನ್ಸಾಗುವ ಒಂದು ಗಟ್ಟಿ ನಿಲುವನ್ನು ತೋರಿಸಿದ್ದಾರೆ. ಇದರ ಜೊತೆಯಲ್ಲಿ ಎನರ್ಜಿ, ನ್ಯೂಕ್ಲಿಯರ್ ಮತ್ತು ಸ್ಪೇಸ್ ಸೆಕ್ಟರ್ ಸಂದರ್ಭದಲ್ಲೂ ಅಥವಾ ಕ್ಷೇತ್ರಗಳಲ್ಲೂ ಸಹ ಎರಡೂ ರಾಷ್ಟ್ರಗಳು ಕೋಆಪರೇಟ್ ಮಾಡಲಿದ್ದಾವೆ ಅನ್ನುವಂಥದ್ದನ್ನು ಸಹ ಹೇಳ್ತಾ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಯುರೇಷಿಯನ್ ಎಕಾನಮಿಕ್ ಯೂನಿಯನ್ನ ಫ್ರೀ ಟ್ರೇಡ್ ಅಗ್ರಿಮೆಂಟಿಗೆ ಸಂಬಂಧಿಸಿದಂತೆ ಮಾತುಕತೆಯು ಪಾಸಿಟಿವ್ ಕ್ಷೇತ್ರದಲ್ಲೇ ಅಥವಾ ಪಾಸಿಟಿವ್ ಡೈರೆಕ್ಷನಲ್ಲೇ ಮುನ್ಸಾಗ್ತಾ ಇದೆ ಅನ್ನುವಂಥದ್ದನ್ನು ಸಹ ಹೇಳ್ತಾ ಇರುವಂಥದ್ದು. ಹಾಗೆ ಮಿಲಿಟರಿ ಟೆಕ್ನಿಕಲ್ ಕೋಆಪರೇಷನ್ ಅಂದರೆ ರಷ್ಯನ್ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ವೆಪನ್ಸ್ಗಳನ್ನು ಭಾರತದಲ್ಲಿ ತಯಾರಿ ಮಾಡಲು ಅಥವಾ ಜಾಯಿಂಟ್ ಪ್ರೊಡಕ್ಷನ್ ಮಾಡಲು ಎರಡೂ ರಾಷ್ಟ್ರಗಳು ಮುನ್ಸಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಸಹ ಈ ಒಂದು ಸಂದರ್ಭದಲ್ಲಿ ಹೇಳಲಾಯಿತು. ಆದರೆ ಇದರ ಜೊತೆಯಲ್ಲಿ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸಿಟ್ ಕಾರಿಡಾರ್ INSTC ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸಿಟ್ ಕಾರಿಡಾರ್ಗೆ ಸಂಬಂಧಿಸಿದಂತೆ ಇನ್ವೆಸ್ಟ್ಮೆಂಟ್ಸ್ಗಳಿಗೂ ಎರಡೂ ರಾಷ್ಟ್ರಗಳು ತನ್ನ ಕಮಿಟ್ಮೆಂಟನ್ನು ತೋರಿಸಿದ್ದಾವೆ. ಮತ್ತು ಚೆನ್ನೈ ವ್ಲಾಡಿವಾಸ್ಕೋ ಈಸ್ಟರ್ನ್ ಮ್ಯಾರಿಟೈಮ್ ಕಾರಿಡಾರ್ ಈ ಎರಡು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಲ್ಲೂ ಸಹ ಭಾರತ ಮತ್ತು ರಷ್ಯಾ ಎರಡು ರಾಷ್ಟ್ರಗಳು ತನ್ನ ನಿಲುವನ್ನು ತೋರಿಸ್ತಿರುವಂಥದ್ದು. ಆದರೆ ಡಿಫ್ರೆನ್ಸಸ್ಗಳ ಬಗ್ಗೆ ಮಾತಾಡಿದಾಗ ಭಾರತ ಇಂಡೋ ಪೆಸಿಫಿಕ್ ರೀಜನ್ನ ಸ್ಟ್ರಾಟಜಿ ಬಗ್ಗೆ ಮಾತಾಡ್ತಾ ಇದ್ದರೆ ರಷ್ಯಾ ಏಷ್ಯಾ ಪೆಸಿಫಿಕ್ ರೀಜನ್ನ ಸ್ಟ್ರಾಟಜಿ ಬಗ್ಗೆ ಮಾತಾಡುವಂಥದ್ದು. ಇದೇ ಸಂದರ್ಭದಲ್ಲಿ ಲವ್ರೋವ್ ಅವರು ಇಂಡೈರೆಕ್ಟ್ ಆಗಿ ಕ್ವಾಡ್ ಅನ್ನುವಂತಹ ಒಂದು ಫ್ರೇಮ್ವರ್ಕು ಆ್ಯಂಟಿ ಅಥವಾ ಏಷ್ಯನ್ ನ್ಯಾಟೋ ಆಗಿ ಹೊರಹೋಗಲಿದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಏಷ್ಯಾ ರೀಜನ್ನಲ್ಲಿ ಯಾವುದೇ ಮಿಲಿಟರಿ ಅಲಯನ್ಸಸ್ಗಳು ಇನ್ ಅಡ್ವೈಸಬಲ್ ಆಗಿದ್ದಾವೆ ಮತ್ತು ಕೌಂಟರ್ ಪ್ರೊಡಕ್ಟಿವ್ ಆಗಿರ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಕ್ವಾಡ್ ಅಲ್ಲದೆ ಅಫ್ಘಾನಿಸ್ತಾನ್ಸ್ಗೆ ಸಂಬಂಧಿಸಿದಂತೆ ರಷ್ಯಾ ತಾಲಿಬಾನ್ನ ಜೊತೆಯಲ್ಲಿ ಮಾತುಕತೆ ಮಾಡಿ ಪವರ್ ಶೇರಿಂಗ್ ಅರೇಂಜ್ಮೆಂಟ್ಗೆ ಮುಂದೆ ಬರಲು ನೋಡ್ತಾ ಇರುವಂಥದ್ದು. ಆದರೆ ಭಾರತ ಮೊದಲಿಂದಲೂ ಡೆಮೊಕ್ರೆಟಿಕ್ ಅಫ್ಘಾನಿಸ್ತಾನಗೋಸ್ಕರ ತನ್ನ ನಿಲುವನ್ನು ತೋರಿಸ್ತಾ ಇರುವಂತಹ ಸಂದರ್ಭದಲ್ಲೂ ಇವತ್ತು ಡಿಫ್ರೆನ್ಸಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಇನ್ನೊಂದು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ವಿಷಯ, ಸೊ ಭಾರತ ಮತ್ತು ರಷ್ಯಾದ ನಡುವೆ ಇರುವಂತಹ ಸಂಬಂಧಗಳು ಮತ್ತು ಟ್ರೆಡಿಷ್ನಲ್ ಆಗಿ ಟೈಮ್ ಟೆಸ್ಟೆಡ್ ರಿಲೇಷನ್ಸ್ಗಳಲ್ಲಿ ಎರಡೂ ಸಂದರ್ಭದಲ್ಲೂ ಭಾರತ ಮತ್ತು ರಷ್ಯಾ ಒಂದಾಗಿ ಇದ್ದಿದ್ದ ಕಾರಣಗಳಿಂದಾಗಿ ಮುಂದಿನ ದಿನಗಳಲ್ಲಿ ರಷ್ಯಾ
ಪರ್ಮನೆಂಟ್ ಫ್ರೆಂಡಾಗಿ ಉಳ್ಕೊಳ್ಳುವಂಥದ್ದು ಸಾಧ್ಯತೆ ಹೆಚ್ಚಿದೆ. ಸೊ ಯಾವುದೇ ಡಿಫ್ರೆನ್ಸಸ್ಗಳು ಇವತ್ತು ಏನು ಕಾಣ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ಮತ್ತು ಡೊಮೆಸ್ಟಿಕ್ ಇಶ್ಯೂಸ್ಗಳಲ್ಲಿ ಅವುಗಳನ್ನು ಸರಿಪಡಿಸ್ಕೊಂಡು ಎರಡೂ ರಾಷ್ಟ್ರಗಳು ಮುನ್ಸಾಗುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಲೇಖಕರು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಸೊ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.